ಪುತ್ತೂರು ಉಪ್ಪಿನಂಗಡಿಯ ಸಂಗಮ ಕ್ಷೇತ್ರ ಎಂದು ಪ್ರಸಿದ್ಧಿ ಪಡೆದ ಸಹಸ್ರಲಿಂಗೇಶ್ವರ ದೇವಸ್ಥಾನದಲ್ಲಿ ನಿನ್ನೆ 4 ವರ್ಷದ ಬಳಿಕ ನೇತ್ರಾವತಿ ಕುಮಾರ ಆಧಾರ ನದಿ ಸಂಗಮವಾಯಿತು. ಸಹಸ್ರಲಿಂಗೇಶ್ವರ ದೇವಳ ಮುಂಭಾಗದ ಧ್ವಜಸ್ತಂಭದ ಬಳಿ ವಿಶೇಷ ಪೂಜೆ ನಡೆಸಿದರು. ಪೂಜೆಯಲ್ಲಿ ಭಾಗಿಯಾದ ಮಾಜಿ ಶಾಸಕ ಸಂಜೀವ ಮತಂದೂರು, ಎಸ್ಸಿ ಜುಬಿನ್ ಮೊಹಪತ್ರ, ತಹಶೀಲ್ದಾರ್ ಪುರಂದರ ಹೆಡ್ಡೆ, ಹಿಂದೂ ಮುಖಂಡ ಅರುಣ್ ಕುಮಾರ್ ಪುತ್ತಿಲ ಭಾಗಿಯಾಗಿದ್ದರು. ಶಾಸಕ ಅಶೋಕ್ ಕುಮಾರ್ ರೈ ಬಾಗಿನ ಅರ್ಪಿಸಿದರು. ಈ ಸಂದರ್ಭದಲ್ಲಿ ನೂರಾರು ಭಕ್ತ ಸಮೂಹ ನೇತ್ರಾವತಿ ಕುಮಾರ ಆಧಾರ ನದಿ ಸಂಗಮ ದಕ್ಷಿಣವನ್ನು ಕಣ್ತುಂಬಿಸಿಕೊಂಡರು. ಕ್ಯಾಮರಾ